ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇದ್ದೀರಾ ಎಸ್ ಎಸ್ ಸಿ ಮುಗಿದ ನಂತರ ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಆಗ್ತೀರಾ ಅಥವಾ ಫಸ್ಟ್ ಪಿ ಯು ಸಿ ಮುಗಿದ ನಂತರ ದ್ವಿತೀಯ ಪಿ ಯು ಸಿಗೆ ಅಡ್ಮಿಷನ್ ದ್ವಿತೀಯ ಪಿ ಯುಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ ಇಲ್ಲಿ ಪಿ ಯು ಬೋರ್ಡಿಂದ ಮಹತ್ವದ ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಹೊಸೊಬ್ಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯಕ್ಕೆ ಬರೋದಾದರೆ ಇಲ್ಲ ನಿಮಗೆ ಮಾನ್ಯತೆ ಪಡೆದ ಪಿ ಯು ಕಾಲೇಜುಗಳಲ್ಲಿ ಮಕ್ಕಳನ್ನು ದಾಖಲಿಸಿ ಇಲ್ಲವಾದಲ್ಲಿ ತೊಂದರೆ ತಪ್ಪಿದ್ದಲ್ಲ ನೀವು ಪಿ ಯು ಸಿ ಅಡ್ಮಿಷನ್ ಆಗಬೇಕಾದ್ರೆ ಪೋಷಕರು ಗಮನಿಸಿ ನಿಮ್ಮ ಮಕ್ಕಳನ್ನು ಯಾವ ಪಿ ಯು ಸಿ ಬೋರ್ಡ್ ಅವರಿಂದ ಮಾನ್ಯತೆ ಪಡೆದಿದೆ ಯಾವುದು ಯಾವುದು ಕಾಲೇಜುಗಳು ಮಾನ್ಯತೆ ಪಡೆದಿದೆ ಅಂಥ ಕಾಲೇಜಿಗೆ ತೋರಿಸಿ ಅಂಥ ಕಾಲೇಜಿಗೆ ಸರಿ ಅಡ್ಮಿಷನ್ ಮಾಡಿಸಿ ಹಾಗಾಗಿ ನಿಮಗೆ ತೊಂದರೆ ಆಗೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ಪ್ರವೇಶಕ್ಕೆ ಪದವಿ ಪ್ರಶಿಕ್ಷಣ ಇಲಾಖೆ ಉಪ ಉಪನಿರ್ದೇಶಕರು ಕೂಡ ಒಂದು ಸಲಹೆ ನೀಡಿದ್ದಾರೆ ಏನಂದರೆ ನಿಮಗೆ ಸರ್ಕಾರಿ ಕಾಲೇಜಿಗೆ ನೀವು ದಾಖಲಾದರೆ ಯಾವುದೇ ರೀತಿ ಗೊಂದಲ ಸಮಸ್ಯೆ ಇರೋದಿಲ್ಲ ನೀವು ಸರ್ಕಾರಿ ಕಾಲೇಜಿಗೆ ಅಡ್ಮಿಷನ್ ಆದರೆ ಪಿ ಯು ಸಿ ವಿದ್ಯಾರ್ಥಿಗಳು ಬಟ್ ಇನ್ ಕೇಸ್ ನೀವು ಯಾವ್ದಾದ್ರೂ ಖಾಸಗಿ ಕಾಲೇಜಿಗೆ ಅಡ್ಮಿಷನ್ ಆದರೆ ನೀವು ಅಲ್ಲಿ ಪಿ ಯು ಮಾನ್ಯತೆ ಬೋರ್ಡ್ನ ಮಾನ್ಯತೆ ಪಡೆದಿರೋದಿಲ್ಲ ಕೆ ಎ ಸಿ ಟಿ ನೀಟ್ ಮತ್ತು ಎಕ್ಸ್ಟ್ರಾ ಇರ್ತವೆ ಈ ರೀತಿ ನಿಮಗೆ ಜಾಬಿಗೆ ಕತ್ತರಿ ಬಿಡ್ಬೋದು ಈ ರೀತಿ ತೊಂದರೆ ಕೂಡ ಆಗ್ಬೋದು ಅಂತೇಳಿ ತಿಳಿಸಿರುತ್ತಾರೆ ಮತ್ತು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮಗೆ ಗೊತ್ತಿರುವಾಗೆ ಖಾಸಗಿ ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಕೆ ಎ ಸಿ ಟಿ ನೀಟ್ ಮತ್ತು ಎಕ್ಸ್ಟ್ರಾ ಫೀಸಸ್ ರೀತಿ ರೀತಿಯೆಲ್ಲ ತೊಂದರೆಯನ್ನು ಕೊಡ್ತಾರೆ ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ ನೀವು ಒಂದು ಮಟ್ಟದಲ್ಲಿ ಒಪ್ಬೋದು ಆದರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಇನ್ ಕೇಸ್ ತಮ್ಮ ಪೋಷಕರು ತಮ್ಮ ಪೋಷಕರು ದುಡ್ಡಿದ್ದರೆ ಅಕಸ್ಮಾತ್ ಅವರು ಪಾಸಿಬಲ್ ಇದ್ದರೆ ಅವರು ಒಳ್ಳೆಯ ಕಾಲೇಜಿಗೆ ಸೇರಿಸಿ ಕೆ ಸಿ ಟಿ ನೀಟ್ ಕೋಚಿಂಗ್ ಕೊಡಿಸ್ತೀನಿ ಎಷ್ಟೇ ಫೀಸ್ ಅದನ್ನು ನಾನು ಸೇರಿಸಿ ಸೇರಿಸ್ತೀನಿ ಅಂತ ನಿಮ್ಮ ಪೋಷಕರು ಅಷ್ಟು ರಿಚ್ ಅಥವಾ ಅಷ್ಟು ದುಡ್ಡಿದ್ರೆ ನಮ್ಮ ಹತ್ರ ಆರಾಮಾಗಿ ನೀವು ಹೋಗ್ಬೋದು ಬಟ್ ಇಲ್ಲಿಗೆ ಏನು ಹೇಳಿದ್ದಾರೆ ಅಂದರೆ ನೀವು ನೋಡ್ಬೋದು ವಿದ್ಯಾರ್ಥಿ ತಾವು ವ್ಯಾಸಂಗ ಮಾಡುವ ಕಾಲೇಜುಗಳಲ್ಲಿ ದಾಖಲಾತಿ ಪಡೆಯುವ ಪೂರ್ವದಲ್ಲಿ ನೀವು ಖಚಿತ ಮಾಡಬೇಕು ನೀವು ಅಡ್ಮಿಷನ್ ಹಾಕಿಂತ ಮುಂಚೆ ನೀವು ಖಚಿತ ಮಾಡ್ಕೋಬೇಕು ನಾನು ಯಾವ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಯಾವ ರೀತಿ ಇದೆ ನನ್ನದು ಫೀಸ್ ಯಾವ ರೀತಿ ಇದೆ ನಂತರ ಜಿಲ್ಲಾ ಪದವಿ ಪ್ರಶಿಕ್ಷಣ ಇಲಾಖೆಯಿಂದ ಕೂಡ ನೀವು ಏನೋ ಡೌಟ್ ಇದ್ದರೆ ಕೂಡ ಮಾಹಿತಿ ಪಡ್ಕೋಬೋದು ಇನ್ ಕೇಸ್ ಇದು ಮಾನ್ಯತೆ ಆಗಿದೆಯಾ ಇದು ಈ ಬೋರ್ಡಿಂದ ಮಾನ್ಯತೆ ಆಗಿದೆಯಾ ಯಾವ ರೀತಿ ರೂಲ್ಸಸ್ ಇದೆ ಯಾವ ರೀತಿ ಶೈಕ್ಷಣಿಕ ಸಂಸ್ಥೆ ಮತ್ತು ಅಕಾಡೆಮಿಕ್ಸ್ ಯಾವ ರೀತಿ ಇದೆ ಯಾವ ರೀತಿ ಫೀಸ್ ಇದೆ ಅಕಾಡೆಮಿ ಟುಟೆಲ್ಸ್ ಹೇಗೆ ಯಾವ ರೀತಿ ಇದೆ ಎಕ್ಸ್ಟ್ರಾ ಫೀಸಸ್ ಕೂಡ ಪೇಮೆಂಟ್ ಮಾಡಬೇಕಾ ನಂತರ ಅಂದ್ಬಿಟ್ಟು ಪರೀಕ್ಷೆ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಶುಲ್ಕ ಪಾವತಿ ಅಂಶ ಇದನ್ನೆಲ್ಲ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಇಂಥ ಸಮಸ್ಯೆಗಳನ್ನು ಮತ್ತೆ ಬಂದರೆ ನೀವು ಇದಕ್ಕೆ ಇಲಾಖೆ ಯಾವುದೇ ರೀತಿ ಜವಾಬ್ದಾರಿ ಆಗೋದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಇನ್ ಕೇಸ್ ನೀವು ಯಾವುದೇ ರೀತಿ ವಿಷಯ ಬೇಕಾದರೆ ನೀವು ಪದವಿ ಪುರಶಿಕ್ಷಣ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂತರ ಅಡ್ಮಿಷನ್ ಹಾಕಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಮುಂಚೆ ಫ್ಯೂಚರಲ್ಲಿ ತೊಂದರೆ ಬಂದರೆ ನಾವು ಜವಾಬ್ದಾರ ಅಂತೇಳಿ ಮಾಹಿತಿ ಕೊಡ್ತೀವಿ